ಅವನಂತೂ ಅವನ ಹೆಸರು ತಕ್ಕ ಶರಣಕ್ಕೆ ತಕ್ಕಾಗಿ ಶರಣಾಗೇ ಇರ್ತಾನೆ. ಅವಳು ಟ್ಯಾಲೆಂಟ್ ಆಗಿ ಆಚೆ ನೋಡೋದಕ್ಕೆ ಬರೀ ಇನ್ನೋಸೆನ್ಸ್ ಡಿಸ್ಪ್ಲೇ ಮಾಡ್ತಾ ಇರ್ತಾನೆ, ಆದರೆ ಒಳಗೆ ಅವನಿಗಿರೋ ಒಂದು ಅರೋಗೆನ್ಸು, ಆಮೇಲೆ ಅವನಿಗಿರೋ ಒಂದು ಅಬ್ಸರ್ವೆನ್ಸು, ಅದು ಪರ್ದೆಗೆ ಮಾತ್ರ ಇಟ್ಕೊಂಡಿದ್ದಾನೆ. ಅವನು ಬರೀ ಪರ್ದೆ ಮೇಲೆ ತೋರಿಸ್ತಾನೆ ಅದನ್ನು. ಮಿಕ್ಕಿದ ಕಡೆ ಬಾ ಸರ್, ಏನು ಗೊತ್ತೇ ಇಲ್ಲ ನನಗೆ, ನನ್ನ ಹತ್ರ ಕೂತಿರ್ತಾನೆ, ಅದೆಲ್ಲ ಗೊತ್ತು ಅವನಿಗೆ. ಅದು ತುಂಬ ಕಷ್ಟ ನನಗೆ, ಅದು ನನ್ನ ಆಚಿನ ಅರೋಗ್ಯನ್ಸೆ ಹೊಡೆದು ನಿನ್ನ ಥರ ಆ್ಯಕ್ಟ್ ಮಾಡ್ಬೇಕಂದ್ರೆ ತುಂಬ ಸರಿ ಟ್ರೈ ಮಾಡ್ತೀನಿ, ಆಗೋದಿಲ್ಲ. ನೀನು ಒಳ್ಳೆ ಕಲಾಕಾರ, ನೀನು ಒಳ್ಳೆ ಚಮತ್ಕಾರ ಕೂಡ, ನೀನು ಇನ್ನು ಸಿನಿಮಾ ಮಗಿ ನವೀನಿತ್ ನೀವು ಬರ್ಬೇಕಾದ್ರೆ ನೀವು ಎರಡು ಸಿನಿಮಾ ಮಾಡಿದ್ದೀರಂದ್ರು, ಪಾಪ ಬಕಾಸುರ ಮರ್ತ್ಬಿಟ್ಟಿದ್ದಾನೆ ಇವನು ಅನ್ಕೊಂಡೆ ನಾನು. ಅಲ್ಲ ಒಳ್ಳೇದೇ ನೀನು ಅದನ್ನ ಮರ್ತಿದ್ರೆ, ಬಕಾಸುರ ಅಂತ ನೀನು ಅವ್ನು ಬಂದು ನಮ್ಮನೆ ತಿನ್ಕೊಂಡು ಹೋಗಿದ್ದಷ್ಟೆ ಬಕಾಸುರ ಅಲ್ವಾ. ಇನ್ನೇ ಏನ್ ಮಾತಾಡ್ಲಿ ನಾನು, ಎಲ್ಲ ನೀವುಗಳೇ ಅಷ್ಟು ಜನ ಮಾತಾಡೋದು, ಇಷ್ಟೊಂದು ಬರೀ ಕೇಳಿಸ್ಕೊಂಡು ಎಲ್ಲರನ್ನೂ ಕೇಳಿಸ್ಕೊಂಡು ಕೂತಿದ್ದೆ. ರವಿ ವರ್ಮ ನನಗೆ ನೆನಪಾಗಲ್ಲ, ನಮ್ಮ ಏಕಾಂಗಿ ಸಿನಿಮಾನೇ ಅಲ್ವಾ. ಏನಾಗಿ ನೆಲ್ಲೇ ಸಕ್ಸಸ್ ಆದರೂ ಜೊತೆ ನಂದೊಂದು ಅರ್ಧ ಹೆಸರಿದ್ದೇನೆ ಅನ್ನೋ ಒಂದು ಸಂತೋಷ ನನಗೆ. ಎಷ್ಟು ಎತ್ತರಕ್ಕೆ ಬಂದರೂ ಕೂಡ ಅಷ್ಟೇ ಖುಷಿ ನನಗೆ, ನಮ್ಮ ಹುಡುಗ ಅಂತ. ನಾವೆಲ್ಲ ಕಾರ್ ಚೇಸ್ ತಗೊಂಡು ಬೆಸ್ಟ್ ಯಾವುದದು ಎಚ್ ಎನ್ ಡಿಲೆವರ್ಡಲ್ಲಿ ಹೊಡೆದಿದ್ದೆ ಕಾರ್ ಚೇಸ್. ಇನ್ನು ಡ್ಯಾನ್ಸ್ ದರ್ಶಿನಿ ಅವರು ನೀವು ಚೆನ್ನಾಗಿ ಮಾಡಿದ್ದೀರಾ ದರ್ಶಿನಿ, ಏನಾದ್ರು ನಿಮ್ಮ ಹಾಂ ಇಬ್ಬರು ಒಂದೇ ಥರ ಇದ್ರು ಹುಡುಗಿರು, ಅಲ್ಲಿ ಯಾವ ಹುಡುಗಿ ಅಂತ ಗೊತ್ತಾಗಲಿಲ್ಲ ಸರ್. ಅಂದರೆ ಚೆನ್ನಾಗಿ ಮಾಡಿದ್ದೀರಿ, ನೀವು ಚೆನ್ನಾಗಿ ಮಾಡಿದ್ದೀರಾ, ಆಲ್ ದಿ ಬೆಸ್ಟ್ ನಿಮಗೆ. ಅದಿತಿ ಆ್ಯಸ್ ಯೂಶ್ವಲ್ ಶಾನೆ ಅವಳು ಇವಳು ಅನ್ನೋದನ್ನ ಆವಾಗಾವಾಗ ಕೀಪ್ ಅಪ್ ಮಾಡ್ತಾ ಇರ್ತೀರಾ, ಯುವರ್ ಸ್ಮೈಲ್ ಆಲ್ವೇಸ್ ಆಂಟ್ಸ್ ಆ್ಯಂಡ್ ಟಾಂಟ್ಸ್. ಮೇಘನಾ ಇದು ಇವರ ಗೋಸ್ಟ್ ಇನ್ ದ ಫಿಲಿಮು ಹೇಳಂಗಿಲ್ವ, ರಿವೀಲ್ ಮಾಡೋಂಗಿಲ್ಲ. ಹಾಂ ಅಲ್ಲ ಅವ್ನು ಶರಣ್ ಎರಡು ಹುಡುಗಿ ಬೇಕೇ ಬೇಕು ಸಿನಿಮಾದಲ್ಲಿ, ಒಂದು ಹುಡುಗಿ ಜೊತೆ ಮಾಡೇ ಇಲ್ಲ ಅವನು, ನೋಡಿ ಬೇಕಾದ್ರೆ ಎಲ್ಲ ಲೆಕ್ಕ ಹಾಕೊಂಡ್ಬಂದು. ಅಲ್ಲ ಇದೇ ಈ ಕ್ರಿಮಿನಲ್ಲೆಲ್ಲ ಯಾರಿಗೂ ಗೊತ್ತಾಗಲ್ಲ, ನನ್ಗೆ ಒಬ್ಬನಿಗೆ ಗೊತ್ತಾಗೋದು. ಅವ್ರು ಹೇಳಿದ್ರು, ಯಾರು ಡೈರೆಕ್ಟ್ರು ಹೇಳಿದ್ರು, ಇವ್ರು ಇದ್ರೆ ಸ್ಟ್ರೆಸ್ಸೇ ಇರೋದಿಲ್ಲ ಅಂದರು. ನನಗೆ ಇವ್ರು ಸ್ಟ್ರೆಸ್ಸೇ ಇರೋದಿಲ್ಲ ಅಂತ ಕೇಳಿಸ್ಲಿಲ್ಲ, ಇವರಿದ್ರೆ ಡ್ರೆಸ್ಸೇ ಇರೋದಿಲ್ಲ ಅನ್ನೋದು ಕೇಳಿಸ್ತಾರೆ. ನೀನು ಯಾವಾಗ ಡ್ಯಾನ್ಸ್ ನೋಡಿ ಹಾಕ್ಸ್ಕೊಂಡು ಫಸ್ಟ್ ಪಿಕ್ಚರ್ಗೆ ನನಗೆ ಡ್ಯಾನ್ಸ್ ನೋಡಬೇಕು, ನನಗೆ ಡ್ಯಾನ್ಸ್ ಗೊತ್ತಿಲ್ಲ ಅಂತ ಅಂದ್ಕೊಂಡು ಅದೇ ಫಸ್ಟು ನಿನಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಜೀವನದಲ್ಲಿ. ನಿನ್ನ ಪ್ರತಿ ಸಿನಿಮಾದಲ್ಲೂ ಸಾಂಗ್ಸ್ ಇಟ್ಟಾಗೋದಕ್ಕೆ ಕಾರಣ ನೀನು ಅದು ಕೊಟ್ಟಿರೋ ಪ್ರಾಮುಖ್ಯತೆ ನೀನು. ಅದಕ್ಕೆ ನೀನು ಆ ಸಾಂಗ್ಸ್ ಪ್ರತಿ ಸಿನಿಮಾದಲ್ಲೂ ಬೀಟ್ ಬೇಕು, ಚೆನ್ನಾಗಿ ಬೇಕು ಅಂತೇಳಿ ಸಾಕಷ್ಟು ಇಷ್ಟ ಸಾಂಗ್ಸ್ ಕೊಟ್ಟಿದ್ದೆ ನೀನು. ಅದರಲ್ಲೂ ತುಂಬ ಒಳ್ಳೊಳ್ಳೆ ಸಾಂಗ್ಸ್ ಅಂತ ಬಿದ್ದಿದ್ದೆ ನಿನಗೆ. ಎಲ್ಲ ಪಿಕ್ಚರಲ್ಲಿ ಒಂದು ಎರಡು ಸಾಂಗ್ ಅಂತ ಇಷ್ಟ ಹಾಗೆ ಆಗುತ್ತೆ ನಿಂದು. ಚಂದನ್ ಶೆಟ್ಟಿ ಇದ್ದಾನೆ ಅಂದಮೇಲೆ ಅದೊಂದು ರ್ಯಾಪ್ ಸಾಂಗು ಒಂದು ಬೀಟ್ ಸಾಂಗು ಬಿದ್ದೇ ಬಿಡುತ್ತೆ ಅನ್ನೋದು ಗ್ಯಾರಂಟಿ. ಅದು ಅದು ಚೆನ್ನಾಗಿ ಉಳಿಯುತ್ತೆ, ಅದು ಸ್ಟ್ರೈಟ್ ಬೀಟು, ಅದು ಸ್ಟ್ರೈಟಾಗೆ ಪಂಚ್ ಹಾಗೆ ಆಗುತ್ತೆ. ಆ ಪಂಚ್ಗೆ ಮಾಸ್ಟು ಲೈನ್ಸು ಚೆನ್ನಾಗಿ ಹಾಕೋತಾರೆ ರ್ಯಾಪ್ಗೆ. ಆ ಪ್ರೀವಿಯಸ್ ನಿಮ್ದು ಒಂದು ಎರಡು ಸಾಂಗ್, ಇವಾಗ ಮೊನ್ನೆ ಒಂದು ಸಾಂಗ್ ರಿಲೀಸ್ ಮಾಡಿದೆ ಅನ್ಸುತ್ತಲ್ವ, ನವರಸನ್ ನೋಡಿ ಅವ್ನು ಇಲ್ಲಿ ಕಟ್ಟಿಸ್ಬಿಟ್ಟು ಬೇರೆ ಕಡೆಯಲ್ಲಿ ಹೋಗಿ ರಿಲೀಸ್ ಮಾಡ್ತಾನೆ ಅವನೊಬ್ಬ. ನಾವೆಲ್ಲ ಇಲ್ಲಿ ಬರ್ತೀವಿ, ಅವನು ಮಂತ್ರಿ ಮಾಲಲ್ಲಿ ರಿಲೀಸ್ ಮಾಡ್ದಲ್ವಾ, ಇಲ್ಲಿ ಮಾಡಿ ಹಂಗೆ ಇದು ಮಾಡ್ಲೇಬೇಕಲ್ಲ, ಮಾಡ್ಲಿಂದ ಮರ್ಯಾದೆ ಇಲ್ಲ ನಾವೂರಲ್ಲ. ನೆಕ್ಸ್ಟ್ ಅವ್ನಿಗೆ ಇಲ್ಲಿ ನೀನು ತರುಣ್ ಎರಡು ವರ್ಷ ಆಯ್ತಾ ಸಿನಿಮಾ ಮಾಡಿದ್ದು ಆಯ್ತಾ, ಎರಡು ಹೇಳಿ ಪರವಾಗಿಲ್ಲ ಅಂತಂದ್ರೆ ರಿಲೀಸ್ ಆಗ್ಸಲ್ಲ ಎರಡು ಆಗುತ್ತೆ ಅಲ್ವಾ. ಎಷ್ಟು ವರ್ಷ ತಗೊಂಡ್ವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಚೆನ್ನಾಗಿ ಮೂಡ್ ಬಂತ ಅನ್ನೋದು ಮುಖ್ಯ. ನಿಮ್ಮ ಕ್ಯಾಮ್ರಾಮ್ಯಾನ್ ಅನೂಪ್ ಅವರು ಎಲ್ಲರೂ ಒಟ್ಟಿನಲ್ಲಿ ಮಾತಾಡ್ಬೇಕಾದ್ರೆ ಒಂದು ಕಾಣಿಸಿದ್ದೇನಂದ್ರೆ ಎಲ್ಲರೂ ಖುಷಿಯಿಂದ ಪ್ರೀತಿಯಿಂದ ನಗ್ನಗ್ತ ಸಿನಿಮಾ ಮಾಡಿದ್ರೆ ಅನ್ನೋದು ಗೊತ್ತಾಯ್ತು. ನಗ್ನಗ್ತ ಒಂದು ಆರ್ಆರ್ ಫಿಲಿಮ್ ಮಾಡಿದ್ದೀರ ಅಲ್ವಾ, ಈ ಆರ್ಆರ್ ಅಂದ ತಕ್ಷಣ ಆರ್ಆರ್ ಕೇಳಿಸುತ್ತೆ ನಮಗೆ. ಇದು ಆರ್ಆರ್ ಅಷ್ಟೇ ಚೆನ್ನಾಗಿ ಆಗಲಿ ಸಿನಿಮಾ, ಚೆನ್ನಾಗಾಗಲಿ ಎಲ್ಲರೂ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲರಿಗೂ. ಶರಣ್ ಥ್ಯಾಂಕ್ಸ್ ನಿಮಗೆ, ಒಳ್ಳೇದಾಗಲಿ. ಮೂರು ವರ್ಷ ಮನೇಲಿ ಸುಮ್ಮನೆ ಕೂತಿರ್ಬೇಡ, ವರ್ಷಕ್ಕೊಂದು ಸಿನಿಮಾ ಮಾಡು. ಹಾಂ ಚೆನ್ನಾಗಿ ಮಾಡ್ತೀವಿ ಅಂತ ಕೂತಿರ ಕೆಲಸ ಆಗೋದಿಲ್ಲ, ಮಾಡ್ತಾ ಇದ್ರೆ ಚೆನ್ನಾಗಿ ಆಗ್ತಾ ಇರುತ್ತೆ ಅದು. ನೋ ಡೋಂಟ್ ಬಿ ಸ್ಕೇರ್ ಟು ಡೂ ಫಿಲ್ಮ್, ಜಸ್ಟ್ ಗೋ ಆನ್ ಡೂಯಿಂಗ್. ಅದೇ ನೀವು ಸಿನಿಮಾ ಮಾಡ್ತೀರಾ ಬಿಟ್ಬಿಟ್ಟಿದ್ದೀರಾ, ಮಾಡ್ತಿದ್ದೀರಾ? ನನ್ನ ಜೊತೆ ಮಾಡಲ್ಲಾಂದ್ರಿ, ನಮ್ಮ ಮಗನೇ ಬೇಕು ಅಂದ್ರೆ ನೀವು ತಾನೇನು ಮಾಡೋಕ್ಕಾಗಿಲ್ಲ. ಮಗಳು ಮಾಡಿದ್ರೆ ಮಗಳು ಕರೆ ಬರಲ್ಲ ನೀವು ಅಲ್ವಾ. ಮೇಘನ ಮಾಡಿದ್ರೆ ನನ್ನ ಜೊತೆ ಒಂದು ಪಿಕ್ಚರ್ ಅದನ್ನ ತೊಂದರೆ ಅವ್ರಿಗೇನು ಹೇಳೋಂಗಿಲ್ಲ ನಾನು. ಏನೇವ ಇಲ್ಲಿ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ. ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ಸಟಾನ್. ಬಂದಾಯ್ತು ನಿಮ್ಮ ಹೊರಡೆ, ನಾನು ಇವಾಗ ಒಬ್ಬಾಗಿ ಸಟಾನ್ ಆಗಿ ಬರಲ್ಲ, ಏನಾಗಿ ಬರಲಿ, ಎಕ್ಸಾಸ್ಟಿಸ್ಟ್ ಆಗಿ ಅವನಂತ ಇದ್ದಾನೆ, ಆ ಎಕ್ಸಾಸ್ಟಿಸ್ಟ್ ನಾನೊಬ್ಬ ಎಕ್ಸಾಸ್ಟಿಸ್ಟ್ ಆಗಿ ಬರ್ಬೇಕಷ್ಟೇ ಇವಾಗ. ಆಲ್ ದ ಬೆಸ್ಟ್ ಎಲ್ಲರಿಗೂ, ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಗ್ರೂಪ್ ಫೋಟೋ. ಅದೇ ರೀತಿಯಾಗಿ ಮಾನಸ ತರುಣ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು, ಒಂದು ಗಿಫ್ಟ್ ಹ್ಯಾಂಪರ್ ಅನ್ನು ಕೊಡಬೇಕು ರವಿ ಸರ್ಗೆ ಪ್ಲೀಸ್.